ಸರ್ಕಾರದ ಯಾವುದೇ ಯೋಜನೆಯ ಬಗ್ಗೆ ಸ್ಪಷ್ಟ ಅರಿವಿಲ್ಲದ ಶಾಸಕ ಪ್ರಸಾದಪ್ಪಯ್ಯ ಕ್ಷೇತ್ರದಲ್ಲಿ ಜಾರಿಯಾದ ಕೆಲ ಯೋಜನೆಗಳ ಇತಿಹಾಸ ತಿಳಿಯದೆ ಎಲ್ಲವೂ ನಾನೇ ಮಾಡಿದ್ದು ನನ್ನಿಂದಲೇ ಆಗಿತ್ತು ಎಂಬ ಹಪ್ಪಾಹಪ್ಪಿಗೆ ಬಿದ್ದಿರುವುದು ನಾಜ್ಗೆಗೀಡು ಎಂದು ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪೌರ ಕಾರ್ಮಿಕರ ಮತ್ತು ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ವಿಜಯ್ ಕುಂಟ್ರಾಳ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೌರ ಪೌರಕಾರ್ಮಿಕರಿಗೆ ಮನೆಗಳನ್ನು ಕಟ್ಟಿಸಿಕೊಡಲು ಆಗ್ರಹಿಸಿ ಪೌರ ಕಾರ್ಮಿಕರ ವಿವಿಧ ಸಂಘಟನೆಗಳ ಹಿರಿಯರು ನಿರಂತರ ಹೋರಾಟಗಳ ಪರಿಣಾಮ ಸನ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಟೆರಾವು ಪಾಸ್ ಆಗಿದೆ ವಿವಿಧ ಸಂಘಟನೆಗಳ ನಾಲ್ಕು ದಶಕಗಳ ಹೋರಾಟದ ಫಲವಾಗಿ ನವನಗರದಲ್ಲಿ ಒಂದೂರ ಇಪ್ಪತ್ತೆರಡು ಮನೆಗಳು ಮಂಟೂರು ರೋಡ್ನಲ್ಲಿ ಮುನ್ನೂರ ಇಪ್ಪತ್ತು ಮನೆಗಳು ಪಾಲಿಕೆಯಿಂದ ರಾಜೀವ್ ಗಾಂಧಿ ಆವಾಸ್ ಯೋಜನೆಯಡಿಯಲ್ಲಿ ನಿರ್ಮಾಣವಾಗುತ್ತಿದೆ ಎಂದು ನಮಗೆಲ್ಲ ತಿಳಿದ ಇತಿಹಾಸವಾಗಿದೆ ಪ್ರಸ್ತುತ ಮಂಟೂರು ರಸ್ತೆಯಲ್ಲಿ ನಿರ್ಮಿಸುತ್ತಿರುವ ಪೌರಕಾರ್ಮಿಕರ ಮನೆಗಳ ಬಗ್ಗೆ ಅಲ್ಲಿ ಆಗಬೇಕಾದ ಸಣ್ಣಪುಟ್ಟ ಮಾರ್ಪಾಡುಗಳಿದ್ದರೆ ಪೌರಕಾರ್ಮಿಕರ ಅವಲಂಬಿತರು ಸಮುದಾಯದ ಮುಖಂಡರು ಸಂಘದ ಮುಖ್ಯಸ್ಥರು ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತರುವುದು ಸಹಜ ಕ್ರಿಯೆಯಾಗಿದೆ ಆದರೆ ಇದರ ಬಗ್ಗೆ ಸ್ಪಷ್ಟವಾಗಿ ಅರಿದ ಶಾಸಕ ಅಪ್ಪಯ್ಯ ಪ್ರಚಾರದ ಹುಚ್ಚಿಗೆ ಬಿದ್ದು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗುವ ಬಗ್ಗೆ ಮಾಹಿತಿ ತೆಗೆದು ದಿಢೀರ್ ಅಧಿಕಾರಿಗಳ ಸಭೆ ಕರೆದು ಪೌರಕಾರ್ಮಿಕರ ಮನೆಗಳ ಯೋಜನೆಯಲ್ಲಿ ಯಾವುದೇ ಮಾರ್ಪಾಡು ಮಾಡಬಾರದು ಇದು ನನ್ನ ಕನಸಿನ ಯೋಜನೆಯಾಗಿದೆ ಎಂದು ತಾಕೀತು ಮಾಡಿರುವುದು ನೋಡಿದರೆ ಶಾಸಕರಿಗೆ ಯೋಜನೆ ಸಮರ್ಪಕ ಜಾರಿ ಮಾಡುವುದಕ್ಕಿಂತ ಪ್ರಚಾರದ ಹಪಾಹಪಿ ಇರುವುದು ಎದ್ದು ಕಾಣುವಂತಿದೆ ಪೌರಕಾರ್ಮಿಕರ ಸಮುದಾಯಕ್ಕೆ ಸಂಬಂಧಿಸಿದ ಯೋಜನೆಗಳಿಗೆ ಪೌರ ಕಾರ್ಮಿಕರು ಸಂಘದ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಯಬೇಕಾದ ಶಾಸಕ ಪ್ರಸಾದಪ್ಪಯ್ಯ ಸಮುದಾಯದ ಜೊತೆಗೆ ಚರ್ಚಿಸದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುತ್ತಾ ಪ್ರತಿ ಬಾರಿ ಎಡಗುತ್ತಿದ್ದು ಇವರ ಎಡವಿಟ್ಟನಿಂದ ಕಳೆದ ಬಾರಿ ಹಜ್ ಭವನ ನಿರ್ಮಾಣ ವಿಷಯದಲ್ಲೂ ಕೂಡ ಆ ಸಮುದಾಯವನ್ನು ವಿಶ್ವಾಸಕ್ಕೆ ಪಡೆಯದೆ ತರಾತುರಿಯಲ್ಲಿ ತೀರ್ಮಾನ ಕೈಗೊಂಡು ತೀವ್ರ ಮುಖಭಂಗಕ್ಕೀಡಾಗಿದ್ದು ಮುಂದಿದೆ ಇನ್ನು ಪೌರಕಾರ್ಮಿಕರ ಮನೆಗಳು ನನ್ನ ಕನಸಿನ ಕೂಸು ಎಂದೆನ್ನುವ ಶಾಸಕ ಪ್ರಸಾದಬ್ಬಯ್ಯ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪಾಲಿಕೆಯಲ್ಲಿ ಈ ಬಗ್ಗೆ ಠರಾವ್ ಪಾಸಾದಾಗ ಅಬ್ಬಯ್ಯ ಎಲ್ಲಿದ್ದರೂ ಯಾವ ಸ್ಥಾನಮಾನ ಹೊಂದಿದ್ದರು ಎಂಬುದನ್ನು ಸ್ಪಷ್ಟಪಡಿಸಲಿ ಕರದಾತರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗುತ್ತಿರುವ ಪೌರ ಕಾರ್ಮಿಕರ ಮನೆಗಳು ಅಲ್ಲಿ ವಾಸಿಸುವ ಪೌರ ಕಾರ್ಮಿಕರ ಅನುಕೂಲಕ್ಕೆ ತಕ್ಕಂತೆ ಸುಸಜ್ಜಿತವಾಗಿರಲಿ ಎಂಬ ಸದುದ್ದೇಶದಿಂದ ಹಲವಾರು ಜನಪ್ರತಿನಿಧಿಗಳು ಸಂಘದ ಮುಖಂಡರು ಸಲಹೆ ಸೂಚನೆ ನೀಡುತ್ತಾರೆ ಅದನ್ನೇ ತಪ್ಪಾಗಿ ತೆಗೆದು ಅಧಿಕಾರಿಗಳ ಮೇಲೆ ಹರಿಹಾಯುವುದು ಶಾಸಕರ ಜನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ನಿಲುವಾಗಿದೆ ಶಾಸಕ ಪ್ರಸಾದ್ ಜನಗಳ ಸೇವಕರು ಎಂಬುದನ್ನು ಮರೆಯಬಾರದು ಸರ್ಕಾರದ ಅನುದಾನದಲ್ಲಿ ನಡೆಯುವ ಎಲ್ಲಾ ಕಾಮಗಾರಿಗಳ ಬಗ್ಗೆ ಮಾತನಾಡುವ ಹಕ್ಕು ಎಲ್ಲರಿಗೂ ಇರುತ್ತದೆ ಅದು ಯಾರ ಮನೆಯ ಸ್ವತ್ತು ಆಗಿರುವುದಿಲ್ಲ ಎಂಬುದು ಶಾಸಕರು ಮೊದಲು ತೆಗೆದುಕೊಳ್ಳಲಿ ಎಂದು ಈ ಪ್ರಕಟಣೆ ಮೂಲಕ ಎಚ್ಚರಿಕೆ ನೀಡಿದ್ದಾರೆ